ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಹೇಳೋದಾದ್ರೆ ಬಸವನಗುಡಿ ಒಳಗೆ ಪ್ರತಿ ಮನೆಯಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ, ಬಿಜೆಪಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಗೊಂದಲಗಳು ಇಲ್ಲ, ಎಲ್ಲವೂ ಸುಮ್ಮನೆ ಸೃಷ್ಟಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗೋದು ಇಲ್ಲ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ಕೊಂಡು ಹೋಗೋದು. ಈಗ ನಿಮ್ಮ ಎದುರಲ್ಲಿ ಯಾರು ಸರ್, ಜೆಡಿಎಸ್ ಕಾಂಗ್ರೆಸ್? ಈಗ ಅವರವ್ರನ್ನ ಕೇಳಬೇಕು. ಹೋದ ಸತಿ ಕಾಂಗ್ರೆಸ್ 11,000 ಓಟ್ ತಗೊಂಡಿತ್ತು, ಇಲ್ಲಿ ಜೆಡಿಎಸ್ 2ನೇ ಪ್ಲೇಸ್ ಅಲ್ಲಿ ಇತ್ತು. ಜೆಡಿಎಸ್ ನವರು ಕಳೆದ ಬಾರಿ ತಗೊಂಡಂತ ಮೊತ್ತವನ್ನ ಯಾವ ಕಾರಣಕ್ಕೂ ಇವತ್ತು ತಗೊಳಕ್ ಆಗಲ್ಲ. ಜನ ಒಂದು ಒಳ್ಳೆ ಬೆಂಬಲವನ್ನ ಕೊಡ್ತಾರೆ ಅಂತಕಂತ ನಂಬಿಕೆ ಇದೆ. ಈಗ ಕೆಲವೊಂದಿಷ್ಟು ಕಾಮಗಾರಿ ಶುರು ಮಾಡಿದ್ದಾರೆ, ಮುಖ್ಯ ಏನ್ ಮಾಡ್ತಿದ್ರು ಅಂತ ಒಂದ್ ಕೆಲಸ. ಆ ಕೇಳೋರಿಗೆ ಸ್ವಲ್ಪ ತಲೆಯಲ್ಲಿ ಏನಾದ್ರು ಸರಿಯಾದಂತದ್ದು ಇದ್ದಿದ್ರೆ ಈ ತರ ಕೇಳ್ತಾ ಇರಲಿಲ್ಲ. 2 ವರ್ಷ ಕೋವಿಡ್ ಇತ್ತು, ಕೋವಿಡ್ ಆದ್ಮೇಲೆ ಜನವರಿ ತನಕ ಮಳೆ ಇತ್ತು. ನಾವು ಮಳೆಗಾಲ ಮುಗಿದ ತಕ್ಷಣನೇ ಡ್ರೈನ್ ವರ್ಕ್ ಸ್ಟಾರ್ಟ್ ಮಾಡಿ ಡ್ರೈನ್ ವರ್ಕ್ ಮುಗಿದ ಮೇಲೆ ಆಸ್ಫಾಲ್ಟಿಂಗ್ ಮಾಡ್ತಾ ಇದೀವಿ. ಅದನ್ನ ಕೆಲಸ ಮಾಡಕ್ಕಾದ್ರು ಟೈಮ್ ಬೇಕಲ್ಲ. ರಾಜ್ಯದಲ್ಲಿ 135-140 ಸೀಟು ಖಂಡಿತವಾಗ್ಲೂ ಬರುತ್ತೆ. ಸಂಪೂರ್ಣ ಬಹುಮತ. ಎಲ್ಲ ಹೂ ಕಟ್ತಾ ಇದ್ದೀರಾ, ಹೂ ಮರಿಬೇಡಿ, ಕಮಲದ ಹೂ. ನರೇಂದ್ರ ಮೋದಿ ಓಟ್ ಹಾಕಿ ಅಂತ ಕೇಳಿದಿರಲ್ಲ, ಬೇರೆ ಶಾಸಕ ಕೆಲಸ ಮಾಡಿರೋ ಅಂತ ಕೇಳ್ತಾರೆ ಕಾಂಗ್ರೆಸ್ ಅವರು. ಕೇಳಕ್ಕೆ ಏನಂತ ಅವ್ರಿಗೆ, ಅವ್ರ ಯಾತಕ್ಕೆ ಕರ್ಗೆ ಕರ್ಕೊಂಡ್ ಬರ್ತಾ ಇದಾರೆ? ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿವರೆ ಬಿಡಿ. ಮೋದಿ ಅವರು ಪ್ರಧಾನಮಂತ್ರಿಗಳು, ನಮ್ಮ ಪಾರ್ಟಿಯ ನಾಯಕರು, ನಮ್ಮ ಪಾರ್ಟಿಯ ನಾಯಕರು, ನಮ್ಮ ಪಾರ್ಟಿಯ ಚುನಾವಣೆಯಲ್ಲಿ ಕೆಲಸ ಮಾಡದಲೆ ಇನ್ ನಾವು ಇನ್ಯಾರು ಕರ್ಕೊಂಡ್ ಬರಕ್ಕಾಗತ್ತೆ? ಉತ್ತಮವಾದಂತ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದು ಸರ್ಕಾರದ ಕರ್ತವ್ಯ ಕೆಲಸ. ಅದನ್ನು ಭಾರತೀಯ ಜನತಾ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ, ಅದರಂತೆ ಆಗತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಯಶ್ವಿಕೆ ನಮಸ್ಕಾರ. ನಾವೀಗ ಬಸನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬಸನಗುಡಿಯಲ್ಲಿ ಕಳೆದ 3 ಬಾರಿಯಿಂದ ಶಾಸಕರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರು ಈಗ 4ನೇ ಬಾರಿ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ. ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ರವಿ ಸುಬ್ರಹ್ಮಣ್ಯ ಅವರು. ಹೇಗಿದೆ ಬಸನಗುಡಿಯಲ್ಲಿ, ಬನ್ನಿ ಮಾತನಾಡ ರವಿ ಸುಬ್ರಹ್ಮಣ್ಯ ಸರ್ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಸವನಗುಡಿ ಒಳಗೆ ತಾವೇ ನೋಡ್ತಾ ಇದ್ದೀರಾ, ಪ್ರತಿ ಮನೆಯಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ, ಬಿಜೆಪಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಎಲ್ಲ ಮನೆ ಮನೆಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದು ನಮಗೆ ನಂಬಿಕೆ. ನಮಸ್ಕಾರ ಅಮ್ಮ. ಒಂದು ರಿಸಲ್ಟ್ ಬರುತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗಲೂ ಜನ ಒಂದು ಭಾರಿ ಬಹುಮತದಿಂದ ಇದ್ರಲ್ಲಮ್ಮ, ಹಾಂ, ಭಾರಿ ಮತದಿಂದ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಮರಿಬೇಡಿ ಅಮ್ಮ, ಎಲ್ಲ ಬಿಜೆಪಿಗೆ ನಿಮ್ಮ ಸಹಕಾರ ಬೆಂಬಲ ಇರಲಿ. ಎಸ್ ಸರ್, ಕಳೆದ 3 ಬಾರಿ ಆಯ್ಕೆ ಆಗಿದ್ರೆ 4ನೇ ಬಾರಿ ಮತ್ತೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ? ಯಾವ ಗೊಂದಲಗಳು ಇಲ್ಲ, ಎಲ್ಲವೂ ಸುಮ್ಮನೆ ಸೃಷ್ಟಿ. ಬಹಳ ಕ್ಲಾರಿಟಿ ಇತ್ತು ಅದರಲ್ಲಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗೋದು ಇಲ್ಲ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ಟಿಕೆಟು ಕೊಟ್ಟಿದ್ರು, ಕೊಡದಲೇ ಇದ್ದಿದ್ರೂ ಅಷ್ಟೇ, ಕೊಟ್ಟಾಗಲೂ ಅಷ್ಟೇ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ. ಮರಿಬೇಡ್ರಿ ಈಗ ನಿಮ್ಮ ಎದುರಲ್ಲಿ ಯಾರು ಸರ್, ಜೆಡಿಎಸ್ ಕಾಂಗ್ರೆಸ್? ಈಗ ಅದು ಅವರವ್ರನ್ನ ಕೇಳಬೇಕು. ಯಾಕೆಂತ ಹೇಳಿದರೆ, ಹೋದ ಸತಿ ಕಾಂಗ್ರೆಸ್ 11,000 ಓಟ್ ತೊಗೊಂಡಿತ್ತು, ಇಲ್ಲಿ ಜೆ ಡಿ ಎಸ್ 2ನೇ ಪ್ಲೇಸಲ್ಲಿ ಇತ್ತು. ಈಗ ಅವರು ಎರಡು ಜೆ ಡಿ ಎಸ್ನವರು ಕಳೆದ ಬಾರಿ ತೊಗೊಂಡಂತಹ ಮೊತ್ತವನ್ನು ಯಾವ ಕಾರಣಕ್ಕೂ ಇವತ್ತು ತೊಗೊಳಕ್ಕಾಗಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ. ಜನ ಒಂದು ಒಳ್ಳೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಎಲ್ಲ ಆಶೀರ್ವಾದ ಇರಬೇಕು. ಮರಿಬೇಡಿ. ಥ್ಯಾಂಕ್ ಯು. ಜನ ಇಲ್ಲಿ ಎಲ್ಲರೂ ಕೂಡ ಕಳೆದ 15 ವರ್ಷದಿಂದ ನಮ್ಮ ನಿರಂತರ ಸಂಪರ್ಕದಲ್ಲಿರೋದ್ರಿಂದ ನಾವು ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಈಗ ಕೆಲವೊಂದಿಷ್ಟು ಕಾಮಗಾರಿ ಶುರು ಮಾಡಿದ್ದಾರೆ, ಏನ್ ಮಾಡ್ತಿದ್ರು ಅಂತ ಆರೋಪ. ಒಂದು ಕೆಲಸ, ಆ ಕೇಳೋರಿಗೆ ಸ್ವಲ್ಪ ತಲೆಯಲ್ಲಿ ಏನಾದ್ರು ಸರಿಯಾದಂಥದ್ದು ಇದ್ದಿದ್ರೆ ಈ ಥರದ್ದು ಕೇಳ್ತಾ ಇರಲಿಲ್ಲ. 2 ವರ್ಷ ಕೋವಿಡ್ ಇತ್ತು, ಕೋವಿಡ್ ಆದಮೇಲೆ ಜನವರಿ ತನಕ ಮಳೆ ಇತ್ತು. ನಾವು ಮಳೆಗಾಲ ಮುಗಿದ ತಕ್ಷಣನೇ ಡ್ರೈನ್ ವರ್ಕ್ ಸ್ಟಾರ್ಟ್ ಮಾಡಿ ಡ್ರೈನ್ ವರ್ಕ್ ಮುಗಿದ ಮೇಲೆ ಆಸ್ಫಾಲ್ಟಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಕೆಲಸ ಮಾಡೋಕ್ಕಾದ್ರು ಟೈಮ್ ಬೇಕಲ್ಲ. ಅವ್ರೇನು ಮಾಡ್ತಾ ಇದ್ರು, ಅವರು ಅವ್ರವ್ರ ಕ್ಷೇತ್ರಗಳಲ್ಲಿ ಏನೇನು ಮಾಡಿದ್ದಾರೆ, ಅವ್ರ ಅಭ್ಯರ್ಥಿಗಳಿರೋದು, ಇಡೀ ರಾಜ್ಯದಲ್ಲಿ ಕೆಲಸ ಶುರುವಾಗಿರೋದು. ಅದು ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ಬಿ ಜೆ ಪಿ ಆಗಲಿ, ಯಾವುದೇ ಎಂ ಎಲ್ ಎಗಳಿದ್ರು ಎಲ್ಲವೂ ಜನವರಿಯಿಂದ ಇತ್ತೀಚೆಗೆ ಪ್ರಾರಂಭ ಆಗಿರೋದು. ನಮಸ್ಕಾರ ಅಮ್ಮ. ರಾಜ್ಯದಲ್ಲಿ 135-140 ಸೀಟು ಖಂಡಿತವಾಗ್ಲೂ ಬರುತ್ತೆ, ಸಂಪೂರ್ಣ ಬಹುಮತ. ನಮಸ್ಕಾರ ಅಮ್ಮ.
ಎಲ್ಲ ಹೂ ಕಟ್ತಾ ಇದ್ದೀರಾ, ಹೂ ಮರಿಬೇಡಿ, ಕಮಲದ ಹೂ. ನಾವು ವಿ ಆರ್ ಟಾರ್ಗೆಟಿಂಗ್ ಫಾರ್ 80, ಇದು 18 20 ಅಂತ 20 ಬರುತ್ತೆ. ಇಡೀ ರಾಜ್ಯದಂತ ಈಗ ನರೇಂದ್ರ ಮೋದಿ ಮತ್ತೆ ಜೆ ಪಿ ನಡ್ಡಾ ಆಮೇಲೆ ಅಮಿತ್ ಶಾ ಇಡೀ ರಾಜ್ಯದ ಎಲ್ಲಾ ಕಡೆ ಪ್ರಚಾರ ಮಾಡ್ತಿದ್ದಾರೆ, ರೋಡ್ ಶೋ ಮಾಡ್ತಾ ಇದ್ದಾರೆ. ಸೊ ಏನು ನರೇಂದ್ರ ಮೋದಿ ಅವ್ರು ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳಿದ್ರಲ್ಲ, ಬೇರೆ ಶಾಸಕರು ಕೆಲಸ ಮಾಡಿಲ್ವ ಅಂತ ಕೇಳ್ತಾರೆ ಕಾಂಗ್ರೆಸ್ ಅವರು. ಕೇಳಕ್ಕೆ ಏನಂತ ಅವ್ರಿಗೆ, ಅವ್ರ ಯಾತಕ್ಕೆ ಕರ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿವ್ರೆ ಬಿಡಿ, ಬೇರೆ ಬೇರೆ ಅವರ ರಾಷ್ಟ್ರೀಯ ಅಧ್ಯಕ್ಷರು ಬರಬೇಕು, ರಾಹುಲ್ ಗಾಂಧಿ ಬರಬೇಕು, ಅವರ ಕುಟುಂಬದವರೆಲ್ಲರೂ ಬಂದು ಇಲ್ಲಿ ಪ್ರಚಾರ ಮಾಡಬೇಕು. ಮೋದಿಯವರು ಪ್ರಧಾನಮಂತ್ರಿಗಳು, ನಮ್ಮ ಪಾರ್ಟಿಯ ನಾಯಕರು, ನಮ್ಮ ಪಾರ್ಟಿಯ ನಾಯಕರು ನಮ್ಮ ಪಾರ್ಟಿಯ ಚುನಾವಣೆಯಲ್ಲಿ ಕೆಲಸ ಮಾಡಿದಲೆ ಇನ್ನು ನಾವು ಇನ್ಯಾರನ್ನು ಕರ್ಕೊಂಡ್ಬರೋಕ್ಕಾಗತ್ತೆ? ಅದ್ಯಾವುದು ಏನೂ ಇಲ್ಲ, ಬೂಟಾಟಿಕೆ ಅಲ್ಲ, ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೆದಿದೆ. ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ, ನಮಸ್ಕಾರ, ನಿಮ್ಮ ಸಹಕಾರ ಇರಲಿ ಸರ್. ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಬರೋರಿದ್ದಾರೆ. ಅದು ಎಲ್ಲ ಪಾರ್ಟಿಯೊಳಗೂ ಆಗ್ತಾ ಇರತಕ್ಕಂಥದ್ದೇ, ಒಳ್ಳೆ ಕೆಲಸಗಳಾಗ್ತದೆ, ಏನು ತೊಂದರೆ ಇಲ್ಲ. ಸರ್, ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಹೇಳೋದಾದ್ರೆ ಉತ್ತಮವಾದಂಥ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದು ಸರ್ಕಾರದ ಕರ್ತವ್ಯ ಕೆಲಸ, ಅದನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ, ಅದರಂತೆ ಆಗತ್ತೆ ಅದು. ಎಸ್ ಸರ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಎಸ್ ಸರ್, ಎಸ್, ಇದಿಷ್ಟು ರವಿಸುಬ್ರಹ್ಮಣ್ಯ ಅವರ ಮಾತುಗಳು. ಮನೆ ಮನೆ ಪ್ರಚಾರ ಮಾಡ್ತಿದ್ದಾರೆ, ಮತ್ತೆ ಈಗಾಗಲೇ ಹ್ಯಾಟ್ರಿಕ್ ಗೆಲ್ಲುವನ್ನು ಸಾಧಿಸಿ ನಾಲ್ಕನೇ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮೇ 10ನೇ ತಾರೀಕು ಚುನಾವಣೆ ಇದೆ, 13ನೇ ತಾರೀಕು ಫಲಿತಾಂಶ ಬರುತ್ತೆ, ನೋಡೋಣ.